ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ನೆಕ್ಸ್ಟ್ ಆ್ಯಪ್ನಲ್ಲಿ ವೀಕ್ಷಿಸಬಹುದು. ನಾನು ನಿನ್ನೆ ರಾತ್ರಿ ಪೊಲೀಸ್ ಸ್ಟೇಷನ್ನಲ್ಲಿದ್ದೆ. ಅಮ್ಮ ಅಮ್ಮ, ನೀವೇನು ಹೇಳ್ತಾ ಇದ್ದೀರಾ? ನಡೆದಿದ್ದನ್ನೇ ಹೇಳ್ತಾ ಇದ್ದೀನಿ ವಿಶ್ವ. ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಿದೆ. ಆ ಸೊಳ್ಳೆ ತಿಗಣಿ ಕೈಯಲ್ಲಿ ಕಚ್ಚಿಸ್ಕೊಂಡು ಆ ದರಿದ್ರ ಪೊಲೀಸ್ ಸ್ಟೇಷನ್ನಲ್ಲಿ ಕೊಳುತ್ತು ಹೋಗಿದ್ದೀನಿ. ಒಂದ್ ಇಡೀ ನೈಟ್ ಸ್ಟೇಷನ್ ಅಲ್ಲಿದ್ರ? ಅಲ್ಲಮ್ಮ, ಈ ವಿಷಯ ನನಗ್ಯಾಕೆ ಹೇಳಿಲ್ಲ? ಇವಾಗ ಪೊಲೀಸ್ ಸ್ಟೇಷನ್ ಯಾಕೆ ಹೋದ್ರಿ? ಏನಾಯ್ತು ಅಂತ ಬಿಡಿಸಿ ಹೇಳಿ. ಅಲ್ಲ, ನಿನ್ನೆ ದೇವಸ್ಥಾನ ಮುಗಿಸಿ ಮನೆಗ್ ಬಂದ ಮೇಲೆ ಎಲ್ರೂ ಪಾರ್ಟಿಗೆ ಹೋಗೋದಿಕ್ಕೆ ಅಂತ ರೆಡಿ ಆಗಿದ್ವಿ. ಅಷ್ಟರಲ್ಲಿ ಆ ನಂಜುಂಡೇಗೌಡ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ. ಶ್ರೀಮತಿ ಇಂದ್ರಾಣಿ ಅವರೇ, ಯು ಆರ್ ಅಂಡರ್ ಅರೆಸ್ಟ್. ಆ ಕೇಸು ಸಾಕ್ಷಿ ಆಧಾರ ಸಿಗದೆ ಆಗ್ಲಿ ಮುಚ್ಚೋಯ್ತು ತಾನೆ? ಅಯ್ಯೋ ಸಾಹೇಬ್ರೆ, ಕೇಸು ಮುಚ್ಚೋಗ್ಲಿಲ್ಲ, ಮುಚ್ಚ ಹಾಕಿದ್ರು. ಮುಚ್ಚೋಗಿರೋ ಕೇಸನ್ನ ರೀಓಪನ್ ಮಾಡಿ ಎಲ್ಲಾ ಸಾಕ್ಷ್ಯಾಧಾರಗಳ ಕಲೆಕ್ಟ್ ಮಾಡಿ ವಾರಂಟ್ ಸಮೇತ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇನ್ಸ್ಪೆಕ್ಟ್ರೆ, ನಾಳೆ ನಾವೇ ಬಂದು ಬೇಲ್ ಮಾಡಿಸ್ಕೊಡ್ತೀವಿ. ಇವತ್ತೊಂದ್ ದಿವಸ ಅವ್ರನ್ನ ಅರೆಸ್ಟ್ ಮಾಡಬೇಡಿ. ಅಮ್ಮ ಇನ್ಸ್ಪೆಕ್ಟರ್, ನನ್ನ ಮಾತು ಕೇಳಿ. ಅಯ್ಯೋ ರೀ, ನೋಡಿದ್ರ ಅಮ್ಮ, ನೋಡಿದ್ರ ಆ ನಂಜುಂಡೇಗೌಡ ಎಷ್ಟು ಜಾಸ್ತಿ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರ ಅಮ್ಮ? ಡೆಫಿನೆಟ್ ಆಗಿ ಇದ್ರಲ್ಲಿ ತಾರಾ ಕೂಡ ಇನ್ವಾಲ್ವ್ ಆಗಿದ್ದಾಳೆ. ಏನೋ ಕಣೋ, ನನಗೊಂದು ಗೊತ್ತಾಗ್ತಿಲ್ಲ. ನಾನ್ ತಾರನ್ನ ಅಬ್ಸರ್ವ್ ಮಾಡಿದ ಪ್ರಕಾರ ಅವಳ ಕೈವಾಡ ಇದ್ರಲ್ಲಿದೆ ಅಂತ ನನಗ ಅನ್ನಿಸ್ಲಿಲ್ಲ. ಅದ್ ಹೇಗೆ ಹೇಳ್ತೀರಾ ಅಮ್ಮ? ಆ ನಂಜುಂಡೇಗೌಡನ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಮಾಡ್ದವಳು ಇದನ್ ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಾ? ಅವಳೇ ನನ್ನನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಲಾಯರ್ ಅನ್ನೆಲ್ಲ ರೆಡಿ ಮಾಡಿದ್ಲಂತೆ. ಅಷ್ಟ್ರಲ್ಲಿ ನಯನ ಬಂದು ನನ್ನ ಬಿಡಿಸ್ಕೊಂಡ್ ಬಂದ್ಲು. ವಿಶ್ವ, ಸುಮ್ನೆ ಯೋಚನೆ ಮಾಡು, ಅಕಸ್ಮಾತ್ ನಾನೇನಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಇಷ್ಟು ವರ್ಷದ ಶ್ರಮ ನೀರಲ್ಲಿ ಹೋಮ ಮಾಡ್ದಂಗ ಆಗ್ತಿತ್ತಲ್ಲ. ನೀವ್ ಹೇಳ್ತಿರೋದು 100% ಕರೆಕ್ಟ್ ಅಮ್ಮ. ಅದ್ ಸರಿ ಅಮ್ಮ, ಆದ್ರೆ ನೀವ್ ಯಾಕಿನ್ನ ತಾರ ನಾಚೆ ಹಾಕಿಲ್ಲ? ನೀವ್ ನೆನ್ನೆ ದೇವಸ್ಥಾನದಲ್ಲಿ ಹೇಳಿದ್ರಿ ತಾನೆ ಮನೆಗೆ ಹೋದ ತಕ್ಷಣ ತಾರ ನಾಚೆ ಹಾಕ್ತೀನಿ ಅಂತ. ನಿಮ್ ಮೇಲೆ ಗನ್ನಿಟ್ಟವಳು ನಮ್ಮ ಮನೇಲಿ ಯಾಕಿನ್ನೂ ಇದ್ದಾಳೆ? ನಾನು ಕೂಡ ಅವಳ ನಮ್ಮ ಮನೆಯಿಂದ ಆಚೆ ದಬ್ಬೇಕು ಅಂತ ಡಿಸೈಡ್ ಆಗಿ ಮನೆಗ್ ಬಂದೆ. ಮನೆಗ್ ಬಂದ್ಮೇಲೆ ಅವಳ ಕುತ್ತಿಗೆ ಹಿಡಿದು ಆಚೆಗ್ ದಬ್ಬದೆ ಆದ್ರೆ ನಯನ ಬಂದು ನನ್ ಕಾಲಿಗ್ ಬಿದ್ದು ಇದು ಒಂದ್ ಸಲ ಅವಳನ್ನ ಬಿಟ್ಬಿಡಿ ಅಂತ ಬೇಡ್ಕೊಂಡ್ಲು. ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ ಅತ್ತೆ, ನನ್ನ ಮನೆಯಿಂದ ಹೊರಗಾಕಿ, ಆದ್ರೆ ಅವಳನ್ನ ಬೇಡ. ಇವಳು ಇವಳು ನನ್ ಕಾಲಿಗೆ ಬೀಳ್ಬೇಕು, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು. ಆ ತಾರನೆ ಬಂದು ನನ್ನ ಕಾಲ್ ಹಿಡಿದು ಕ್ಷಮೆ ಕೇಳಿದ್ಲು ಅಂತ ಒಂದ್ ಸಲ ಕ್ಷಮಿಸಿದ್ದೀನಿ ವಿಶ್ವ. ಅತ್ತೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಮತ್ತೆ ಮತ್ತೆ ಇದೇ ರಿಪೀಟ್ ಆದ್ರೆ ಖಂಡಿತ ಕ್ಷಮಿಸಲ್ಲ. ನಾನ್ ಕೊಟ್ಟಿರೋ ಶಿಕ್ಷೆಗೆ ಇನ್ ಮುಂದೆ ಅವಳು ತಪ್ಪು ಮಾಡೋದಕ್ಕೆ ಹೆದರ್ಕೋತಾಳೆ ಅಂತ ನನಗನ್ನಿಸ್ತಿದೆ. ಯಾರ ಅವಳು? ಅಮ್ಮ ನಿಮ್ಗೆ ಆ ತಾರನ್ ಬಗ್ಗೆ ಗೊತ್ತಿಲ್ವಾ? ಅವಳು ಬದಲಾಗೋದಕ್ಕೆ ಸಾಧ್ಯನಾ? ನೀವು ಸುಮ್ಮನೆ ನನ್ನ ಆವೇಶ ಕಡ್ಡ ಬರ್ತಾ ಇದ್ದೀರ. ಇಲ್ಲಾದ್ರೆ ನಾನು ಯಾರನ್ನ ಉಳಿಸ್ತಾನೆ ಇರಲಿಲ್ಲ. ಹೇಳಿ ಅತ್ತ. ಈ ವಿಷಯದ ಬಗ್ಗೆ ನಿಂಗೇನ್ ಅನ್ಸತ್ತೆ? ಯಾವ್ದ್ರ ಬಗ್ಗೆ ಅತ್ತ? ಅದೇ ನಯನ ಇಂದ್ರಾಣಿನ ಬಿಡಿಸ್ಕೊಂಡ್ ಬಂದ್ಲಲ್ಲ, ಅದ್ರ ಬಗ್ಗೆ. ಆ ವಿಷಯದ ಬಗ್ಗೆ ಮಾತಾಡಕ್ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅತ್ತ. ನಾನು ಎಷ್ಟೇ ಹೇಳಿದ್ರು ನಯನ ಅವ್ರು ನನ್ನ ಮಾತೇ ಕೇಳಲಿಲ್ಲ.
ಅದೇನ್ ಮಾಡೋಣ ಅಂತ ಹೊರಟಿದಾರೋ ಅವ್ರ ತಲೆಯಲ್ಲಿ ಅದೇನ್ ಓಡ್ತಿದ್ಯೋ. ನಾನು ಬೇಡ ಅಂತ ಅಂದ್ರೂ ನನ್ನ ಮಾತು ಕೇಳದೆ ಇಷ್ಟನ್ನೆಲ್ಲ ಮಾಡಿದ್ರಲ್ಲ, ನನಗಂತೂ ತುಂಬ ಬೇಜಾರಾಯ್ತು ಅತ್ತೆ. ತಪ್ಪು ಮಾಡಿಬಿಟ್ರು ನಯನ ಅವರು, ತಪ್ಪು ಮಾಡಿಬಿಟ್ರು. ಹೌದಪ್ಪ, ನನ್ನ ನಯನ ತುಂಬಾನೇ ದೊಡ್ಡ ತಪ್ಪು ಮಾಡಿಬಿಟ್ಲು. ಆ ತಪ್ಪು ಮಾಡದೆ ಹೋಗಿದ್ದಿದ್ರೆ ನಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋಗ್ತಿತ್ತು. ಇಂಥ ಒಂದೊಳ್ಳೆ ಸಮಯ ಬರಲಿ ಅಂತ 25 ವರ್ಷದಿಂದ ಕಾಯ್ತಾ ಕೂತಿದ್ದೆ. ಆ ದಿನ ಕೊನೆಗೂ ಬಂತು, ಆದ್ರೆ ನಯನಾಯಿಂದ ಎಲ್ಲ ಹಾಳಾಗೋಯ್ತು. ಅದನ್ನ ನೆನ್ಸ್ಕೊಂಡ್ರೆ ನನಗ್ ಹೊಟ್ಟೆ ಊರಿತಾ ಇದೆ. ನವೀನ, ನಯನ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಲು, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಲು ನವೀನ. ನನಗೂ ಹಾಗೆ ಅನ್ಸ್ತಾ ಇದೆ ಅತ್ತೆ. ನಯನ ಅವರು ಇಂದ್ರಾಣಿ ಅತ್ತೆ ವಿಷಯದಲ್ಲಿ ಇನ್ನೂ ಭ್ರಮೆಯಲ್ಲಿದ್ದಾರೆ. ಆದ್ರೆ ನಯನ ಅವ್ರಿಗೆ ಇಂದ್ರಾಣಿ ಅತ್ತೆ ಏನು ಅಂತ ಇನ್ನೂ ಗೊತ್ತೇ ಇಲ್ಲ. ನಯನ ಅವರು ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ನಿಯತ್ ನಾಯಿಗೆ ನಾವೆಷ್ಟೇ ಪ್ರೀತಿ ವಾತ್ಸಲ್ಯ ಕೊಟ್ಟರು ಕೂಡ ಅದು ನಮಗೆ ಕೊನೆವರೆಗೂ ನಿಯತ್ತಾಗೇ ಇರುತ್ತೆ. ಆದ್ರೆ ನಿಯತ್ ಇಲ್ದಿರೋ ನಾಯಿಗೆ ನಾವೆಷ್ಟೇ ಪ್ರೀತಿ ವಾತ್ಸಲ್ಯ ಮಮಕಾರ ಕೊಟ್ಟರು ಒಂದಲ್ಲ ಒಂದು ದಿನ ಕಚ್ಚೆ ಕಚ್ಚುತ್ತೆ. ಅದೇ ಥರ ಅತ್ತೆನೂ ಕೂಡ. ನಯನ ಅವರೆಷ್ಟೇ ಒಳ್ಳೆತನ ಅತ್ತೆಗೆ ತೋರಿಸಿದ್ರು, ಎಷ್ಟೇ ಪ್ರೀತಿ ವಾತ್ಸಲ್ಯ ಕೊಟ್ಟರು ಕೂಡ ಇಂದ್ರಾಣಿ ಅತ್ತೆ ಬದಲಾಗಲ್ಲ. ಅದು ನಯನ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಇನ್ನೂ ಎಲ್ಲಿ ಹೋಗಿ ನಿಲ್ಲುತ್ತೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ. ನಾವು ಎಷ್ಟೋ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ವು, ಒಂದೇ ಒಂದು ಕ್ಷಣ ಏ ಮಾರಿ ಆ ಇಂದ್ರಾಣಿನ ನಂಬಿಟ್ಟೆ. ನಂಬಿದ್ದಕ್ಕೆ 25 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾನೆ ಇದ್ದೀನಿ. ನಾನು ಅನುಭವಿಸ್ತಿರೋದೇ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಈ ನಯನ ಕೂಡ ಅದೇ ತಪ್ಪು ಮಾಡ್ತಾ ಇದ್ದಾಳೆ ಅಂತ ನಂಗೆ ಸಂಕಟ ಆಗ್ತಾ ಇದೆಯಪ್ಪ. ನನಗೂ ಅದೇ ಯೋಚನೆ ಆಗೋಗಿದೆ ಅತ್ತೆ. ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅತ್ತೆ. ಜೀವನ ಹೇಗೆ ಬರುತ್ತೋ ಹಾಗೆ ಅದನ್ನು ಸ್ವೀಕರಿಸ್ಕೊಂಡು ಹೋಗೋದೇ ನಮ್ಗೆ ಉಳಿದಿರೋ ದಾರಿ. ನೀವೆಲ್ಲ ತಿಳಿದಿರೋರು, ನಿಮ್ಗೆ ಇದನ್ನೆಲ್ಲ ನಾನು ಹೇಳಬೇಕಾಗೂ ಇಲ್ಲ. ಹೋಗಿ ಊಟ ಮಾಡಿ ಅತ್ತೆ. ಇಲ್ಲ ನವೀನ, ಈ ನೋವುಗಳೇ ನಂಗೆ ಹೊಟ್ಟೆ ತುಂಬಿಸ್ಬಿಟ್ಟಿದೆ. ನಯನ ನಂಗೆ ತುಂಬ ನಿರಾಸೆ ಮಾಡಿಬಿಟ್ಲು, ತುಂಬ ನಿರಾಸೆ ಮಾಡಿಬಿಟ್ಲು. ಹಾಗೋಗಿರೋದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಕೂರ್ಬೇಡಿ, ಏನು ಬದಲಾಗಲ್ಲ. ನೋಡಿ, ಸತ್ಯ ಗೆದ್ದೇ ಗೆಲ್ಲುತ್ತೆ. ಹೋಗಿ ಊಟ ಮಾಡಿ. ಇಲ್ಲಪ್ಪ, ನನ್ ಕೈಲಿ ಆಗ್ತಿಲ್ಲ. ಇನ್ನು ತಡ್ಕೊಳಕ್ ನನ್ ಕೈಲಿ ಆಗ್ತಿಲ್ಲ ನವೀನ. ಅತ್ತೆ ನನ್ ಮಾತ್ ಕೇಳಿ, ನೀವು ಊಟ ಮಾಡದೆ ಈ ತರ ಅಳ್ತಾ ಕೂತ್ರೆ ಏನು ಬದಲಾಗಲ್ಲ. ಇಲ್ಲಪ್ಪ, ಇದನ್ನೆಲ್ಲ ತಡ್ಕೊಳಕ್ ನಂಗೆ ಶಕ್ತಿನೇ ಇಲ್ಲಪ್ಪ, ನನ್ ಕೈಲಿ ಆಗಲ್ಲ. ಅತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ. ಇಲ್ಲಪ್ಪ ಇಲ್ಲ. ನೀವು ನನ್ನ ಮಾತಕ್ಕೆ ಬೆಲೆ ಕೊಡೋ ಹಾಗಿದ್ರೆ ಹೋಗಿ ಊಟ ಮಾಡಿ. ಹೋಗಿ ಅತ್ತೆ. ಪಾಪ ಅತ್ತೆ ಎಷ್ಟು ನೋವು ಅನುಭವಿಸ್ತಿದ್ದಾರೆ. ಯಾಕೆ ನಯನ ಅವ್ರಿಗಿದೆಲ್ಲ ಅರ್ಥನೇ ಆಗಲ್ಲ. ನಾವೆಲ್ಲ ಅನ್ಕೊಂಡಂಗೆ ನಡೆದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ನನಗಂತೂ ಏನು ಮಾಡಬೇಕು ಅಂತ ಒಂದು ತೋಚ್ತಾ ಇಲ್ಲ. ಹೇಯ್ ಎದ್ದಾಳೆ, ಹೇ ತಾರಾ ನಿನಗೆ ಹೇಳ್ತಾ ಇರೋದು ಎದ್ದಾಳೆ, ಮಾತಾಡೋದು ಕೇಳಿಸ್ತಾ ಇಲ್ವಾ, ಎದ್ದೇಳು ಅಂದೆ. ಯಾಕ್ ವಿಶ್ವ? ಹೇಯ್ ಎದ್ದಾಳೆ. ಏನಾಯ್ತು ವಿಶ್ವ? ನನ್ ರೂಮಿಂದ ಆಚೆ ಹೋಗು. ವಿಶ್ವ ಏನ್ ಹೇಳ್ತಾ ಇದೀಯಾ? ಅರ್ಥ ಆಗ್ಲಿಲ್ವಾ? ಕನ್ನಡದಲ್ಲೇ ಹೇಳಿದ್ದು ನನ್ ರೂಮಿಂದ ಆಚೆ ಹೋಗು ಅಂತ.
ಅರ್ಥ ಆಯ್ತಾ? ಇದೊಳ್ಳೆ ಸರಿ ಹೋಯ್ತಲ್ಲ, ನಾನೇ ಕ್ರೂಮಿಂದ ಆಚೆ ಹೋಗ್ಬೇಕು ವಿಶ್ವ. ಯಾಕೀಗ ಆಡ್ತಾ ಇದೀಯಾ? ಏನಾಯ್ತು ಇವತ್ತು ನಿನಗೆ? ನನಗೇನೋ ಆಗಿಲ್ಲ, ನಿನಗೆ ನಿನಗಿವತ್ತಿಂದ ಆಗುತ್ತೆ. ನೋಡೋ, ಜಾಸ್ತಿ ಮಾತಾಡ್ಬೇಡ, ಮೊದ್ಲು ಆಚೆ ಹೋಗು. ಅದೇ ವಿಶ್ವ, ನಾನು ಯಾಕೆ ರೂಮಿಂದ ಆಚೆ ಹೋಗ್ಬೇಕು? ನಾನು ಯಾರ್ದೋ ರೂಮಿಗೆ ಬಂದಿಲ್ಲ, ನಾನು ನನ್ನ ರೂಮು ನನ್ನ ಗಂಡನ ರೂಮಲ್ಲಿ ಇದ್ದೀನಿ. ನೋಡೋ, ನಿನ್ನ ನೀ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ. ಅಮ್ಮ ನಿನ್ನ ಸೇರಿಸ್ಕೊಂಡಿದ್ದಾರೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಅಮ್ಮ ನಿನ್ನ ಕ್ಷಮಿಸಿರ್ಬೋದು, ಆದ್ರೆ ನಾನ್ ಮಾತ್ರ ನಿನ್ ಯಾವ್ದೇ ಕಾರಣಕ್ಕೂ ಕ್ಷಮಿಸಲ್ಲ. ಏನೋ ಆ ನಯನಾ ದೆಸೆಯಿಂದ ಉಳ್ಕೊಂಡಿದ್ಯಾ? ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ ಬೀದಿ ಪಾಲಾಗಿರ್ತಿದ್ದೆ. ಅಂತ ಸೀನ್ ಎಲ್ಲ ನನ್ನ ಹತ್ರ ನಡೆಯಲ್ಲ ವಿಶ್ವ. ನಾನ್ ಯಾಕೆ ಬೀದಿ ಪಾಲಾಗ್ಲಿ? ಬೇಕಿದ್ರೆ ಬೇರೆಯವ್ರನ್ನ ಬೀದಿ ಪಾಲಾಗೋ ತರ ನಾನ್ ಮಾಡ್ತೀನಿ. ಗೊತ್ತು ಕಣೆ, ನೀನ್ ಬೇರೆಯವ್ರನ್ನ ಬೀದಿ ಪಾಲ್ ಮಾಡ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಆ ಟೈಮ್ ಬರಕ್ ಮುಂಚೆ ನೀನ್ ಬೀದಿಯಲ್ಲಿ ಬಿದ್ದಿರೋ ಹಾಗೆ ನಾನ್ ಮಾಡ್ತೀನಿ. ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನಿಂಗೆ ನನ್ನ ರೂಮಲ್ಲಿ ಎಂಟ್ರಿ ಕೊಡಲ್ಲ. ನಿನ್ ಜೊತೆ ವಾದ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ನಡಿ ನಡಿ ಆಚೆ.